ಕಸಾಪದಿಂದ 8ನೇ ಕಾರವಾರ ತಾಲೂಕಾ ಸಾಹಿತ್ಯ ಸಮ್ಮೇಳನದ ನವೆಂಬರ್ 15 ರಂದು ಇಲ್ಲಿನ ದೈವಜ್ಞ ಭವನದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ವೇದಿಕೆಗೆ ಸಾಹಿತಿ ದಿವಂಗತ ವಿಷ್ಣು ನಾಯ್ಕ ಅವರ ಹೆಸರನ್ನ ಇಡಲಾಗಿದೆ ಎಂದು ಕಸಾಪ ತಾಲೂಕು ಅಧ್ಯಕ್ಷ ರಾಮನಾಯ್ಕ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 8:30ಕ್ಕೆ ತಹಶೀಲ್ದಾರ್ ನಿಶ್ಚಲ ನರೋನ ರಾಷ್ಟ್ರಧ್ವಜಾರೋಹಣ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ, ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ ನಾಡ ಧ್ವಜಾರೋಹಣ ನೆರವೇರಿಸುವರು. ನಗರಸಭಾ ಸದಸ್ಯ ಪ್ರೇಮಾನಂದ ಗುಣಗಿ, ರಂಗಭೂಮಿ ಕಲಾವಿದ ರಮೇಶ್ ಗುಣಗಿ, ಸಾಮಾಜಿಕ ಕಾರ್ಯಕರ್ತ ಮಚ್ಚೇಂದ್ರ ಮಹಾಲೆ, ಬೆನಕಾ ಎಂಜಿನಿಯರಿಂಗ್ನ ಮಾಲೀಕ ಗಣೇಶ್ ಆಚಾರ್ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ಅಂದು ಬೆಳಿಗ್ಗೆ 9:00 ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು, ಮಿತ್ರ ಸಮಾಜದಿಂದ ಪ್ರಾರಂಭವಾಗಿ ಗ್ರೀನ್ ಸ್ಟ್ರೀಟ್, ಡಾಕ್ಟರ್ ಪಿಕಳೆ ರಸ್ತೆ, ಸವಿತಾ ಸರ್ಕಲ್ ಮೂಲಕ ದೈವಜ್ಞ ಭವನಕ್ಕೆ ತೆರಳಲಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಹಾಸ್ ರಾಯ್ಕರ್ ಮೆರವಣಿಗೆಗೆ ಚಾಲನೆ ನೀಡುವರು. ನಗರಸಭೆ ಮಾಜಿ ಸದಸ್ಯ ಬಿ ಗಿರೀಶ್ ರಾವ್, ಉದ್ಯಮಿ ಪಿಎಸ್ ನಾಯ್ಕ್, ಗುತ್ತಿಗೆದಾರ ರಾಜೇಂದ್ರ ಅಂಚೇಕರ್, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ವಿಠಲ್ ಸಾವಂತ್, ಉದ್ಯಮಿ ಗಣಪತಿ ಐತಾಳ್ ಉಪಸ್ಥಿತರಿರುವರು ಎಂದು ಹೇಳಿದರು. ರಾಷ್ಟ್ರಧ್ವಜಾರೋಹಣ ಸ್ವಾಗತ ಸಮಿತಿ ಅಧ್ಯಕ್ಷರು, ಅಧ್ಯಕ್ಷರು ಹಾಗೂ ತಹಶೀಲ್ದಾರ ನಿಶ್ಚಲ್ ನರೋಣ ಅವರು ಧ್ವಜಾರೋಹಣ ನೆರವೇರಿಸುತ್ತಾರೆ. ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾಧ್ಯಕ್ಷರಾದ ವಾಸಿರೆಯವರು, ನಾಡ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ ನೆರವೇರಿಸುತ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ಮೆರವಣಿಗೆ ಹಾಗೂ ಸರ್ವಾದೇ ಮಿತ್ರ ಸಮಾಜದಿಂದ ಪ್ರಾರಂಭವಾಗಿ ಗ್ರೀನ್ ಸ್ಟ್ರೀಟ್ನಿಂದ ಪಿಪ್ಲೈ ಮಾರ್ಗವಾಗಿ ಸಾಗಿ ಹಳೆ ಸಿವಿಲ್ ಆಸ್ಪತ್ರೆಯಿಂದ ಮತ್ತೆ ಸವಿತಾ ಸರ್ಕಲ್ಗೆ ಬಂದು ಆಮೇಲೆ ದೇವೋದ್ಯಮಕ್ಕೆ ಸಾಗ್ತದೆ. ಮಿತ್ರರೇ, ಬಹಳ ನೋವಿನಿಂದ ಹೇಳ್ತೇನೆ, ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಒಂದೇ ಒಂದು ಸಭಾಭವನ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಮದುವೆ ಮಾಡಿದ ಹಾಗೆ 60,000 ರೂಪಾಯಿ ಬಾಡಿಗೆ ಕೊಟ್ಟು ಸಭಾಭವನ ಪಡೆಯುವಂತ ದುರ್ದೈವದ ಸ್ಥಿತಿ ಬಂದಿದೆ. ಜಿಲ್ಲಾ ರಂಗಮಂದಿರ ಬೀಳುವ ಸ್ಥಿತಿಯಲ್ಲಿದೆ, ಬಂದು ಮಾಡಿ ಇಟ್ಟಿದೆ, ತಮಗೆಲ್ಲ ಗೊತ್ತಿದೆ. ಇದು ನಮ್ಮ ಜಿಲ್ಲಾ ಕೇಂದ್ರದ ದುಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಸಾಹಿತ್ಯ ಸಮ್ಮೇಳನವನ್ನು ದೈವೇಂದ್ರ ಭವನ ಕಾರವಾರದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಅವತ್ತು ತಮ್ಮೆಲ್ಲರ ಸಹಕಾರ ಕೊಡ್ತೇನೆ. ಇದರ ಉದ್ಘಾಟನೆಯನ್ನು ಎಂ ಜಿ ಹೆಗಡೆ ನಮಗೆಲ್ಲ ಚಿರಪರಿಸಿದರು. ಇಂಥ ಒಬ್ಬ ದಕ್ಷ ಆಡಳಿತಗಾರರಾಗಿ ವಿಶೇಷಾಧಿಕಾರಿಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೆಳಗಾವಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮವರು, ನಮ್ಮ ಜಿಲ್ಲೆಯವರು, ಉಂಟಾದವರು ಉತ್ತಮ ವಾಗ್ಮಿ, ಅವರು ಉದ್ಘಾಟನೆಯಾಗಿ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಮಾನ್ಯ ನಮ್ಮ ಶಾಸಕರಾದ ಸತೀಶ್ ಸೇರವರನ್ನು ಮುಖ್ಯ ಅತಿಥಿಯನ್ನಾಗಿ ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ಳೇಕರ್ ಅವರು ಮುಖ್ಯ ಅತಿಥಿಯಾಗಿ ವೇದಿಕೆಗಳಿರ್ತಾರೆ. ನಂತರ ಡಾಕ್ಟರ್ ಜಮೀನುಲ್ಲಾಶರಿ, ತಾವೆಲ್ಲ ಬಲ ಆದಂಥ ವ್ಯಕ್ತಿ, ವಿಶ್ರಾಂತ ಪ್ರಾಚಾರ್ಯರು ಭಟ್ಕಳದವರು, ಹಿರಿಯ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರು, ಅವರು ಮುಖ್ಯ ಅತಿಥಿ. ಪ್ರಮುಖರಾದ ರಮೇಶ್ ಗುಣಗಿ, ಬಾಬು ಶೇಖ್, ಮಾಧವ ನಾಯ್ಕ್, ಶಿವಾನಂದ ತಾಂಡೇಲ್, ಖೈರುನ್ನಿಸಾ ಶೇಖ್, ಜಿ ಡಿ ಮನೋಜೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.